ಸಿಸಿಟಿವಿ ಕಂಪಲ್ಸರಿ ಅಂತ ಇದೆ. ಸೊ ಆದರೂ ಕೂಡ ನಮ್ಮವರು ಬಹಳಷ್ಟು ಜನ ಮಾಡ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಅವೇರ್ನೆಸ್ ಜನರೇಟ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ನಮ್ಮ ಇನ್ಸ್ಪೆಕ್ಟರ್ಸು, ಡಿ ಎಸ್ ಪಿಸು ಕಾಲಕಾಲಕ್ಕೆ ಎಲ್ಲ ಮೀಟಿಂಗ್ ಕರೆದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ಅದಕ್ಕೆ ಕಂಪ್ಲೈ ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ಎಲ್ಲರಿಗೂ ಈ ಮೂಲಕ ಮನವಿ ಮಾಡ್ತೇನೆ. ಅವ್ರ ಮುಖಾಂತರ ಕೂಡ ನಾವು ಈ ಒಂದು ಮನವಿ ಮಾಡ್ತಾ ಇದೀವಿ. ಅವರು ಕೂಡ ಎಲ್ಲರೂ ನಮಗೆ ಅವರ ಜವಾಬ್ದಾರಿಯನ್ನ ಅರಿಬೇಕು ಮತ್ತು ಕಾನೂನನ್ನ ಸರ್ಕಾರ ಏನ್ ಕಾನೂನು ಮಾಡಿದೆ ಅದನ್ನ ಪಾಲನೆ ಮಾಡಿದ್ರೆ ಸಾಕು, ನಮಗೆ ಇನ್ನಷ್ಟು ಹೆಚ್ಚು ಡಿಟೆಕ್ಷನ್ ಮುಂದಿನ ವರ್ಷಗಳಲ್ಲಿ ಮುಂದಿನ ಇದರಲ್ಲಿ ಇನ್ನೂ ಹೆಚ್ಚು ಡಿಟೆಕ್ಷನ್ ಮಾಡಲಿಕ್ಕೆ ಕೂಡ ನಮಗೆ ಸಹಾಯ ಆಗುತ್ತೆ, ಸರ್ಕಾರ ಆಗುತ್ತೆ. ಸೊ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ಸದಾ ಜನರ ಒಂದು ಸಮಸ್ಯೆಗಳಿಗೆ ಮತ್ತು ಏನು ಈ ರೀತಿ ಅಪರಾಧ ಚಟುವಟಿಕೆಗಳಾಗುತ್ತೆ ಅದನ್ನು ತಡೆಗಟ್ಟುವಲ್ಲಿ ಮತ್ತು ಘಟಿಸಿದ್ದಲ್ಲಿ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಕೂಡ ನಾವು ಸದಾ ಪ್ರಯತ್ನ ಮಾಡ್ತಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇತ್ತೀಚೆಗೆ ಸೈಬರ್ ಕ್ರೈಮ್ ಅಲ್ಲಿ ಕೂಡ ನಾವು ಸಾಕಷ್ಟು ಡಿಟೆಕ್ಷನ್ಸ್ ಆಗಿದೆ. ನಮ್ಮ ಇನ್ಸ್ಪೆಕ್ಟರ್ ಇಲ್ಲ ಇದ್ದಾರೆ, ಒಂದು ಎಟಿಎಂ ಸೈಬರ್ ಕ್ರೈಮ್ ಪೊಲೀಸರ ವತಿಯಿಂದ ಉದಯ್ ಕುಮಾರ್ ತುಮ್ಮಲ್ಲ ಉದಯ್ ಕುಮಾರ್ ಅಂತ ಒಬ್ಬ 4 ವರ್ಷದಿಂದ ಅಪ್ಸ್ಕೊಂಡಿಂಗ್ ಇರ್ತಾರೆ. ಎಟಿಎಂ ಅಲ್ಲಿ ಏನ್ ಮಾಡ್ತಿದ್ದ, ಹೋಗಿ ಯಾರಿಗೆ ತಿಳುವಳಿಕೆ ಇರಲ್ಲ ಎಟಿಎಂ ಉಪಯೋಗಿಸೋದು, ಅವ್ರಿಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಕಾರ್ಡ್ ತಗೊಂಬಿಟ್ಟು ಎಟಿಎಂ ಪಿನ್ ನೋಡ್ಕೊಂಡ್ಬಿಟ್ಟು ಅವ್ನ ಕಡೆ ಸಾಕಷ್ಟು ಕಾರ್ಡ್ಗಳಿರೋದು ಅದನ್ನ ಒಂದು ಎಕ್ಸ್ಚೇಂಜ್ ಮಾಡ್ಕೊತ ಇದ್ದ. ಅವ್ರ ಕಾರ್ಡ್ ಅವ್ನ ಇಟ್ಕೊಂಡು ಎಟಿಎಂ ಪಿನ್ ನೆನ್ಪಿಟ್ಕೊಂಡು ಬೇರೆ ಕಾರ್ಡ್ ಕೊಟ್ಬಿಟ್ಟು ಕಳಿಸ್ಬಿಡ್ತಿದ್ದ. ಈ ರೀತಿ 4 ವರ್ಷದಿಂದ ಅಪ್ಸ್ಕೊಂಡಿದ್ದಂತ ಆರೋಪಿಯನ್ನು ಕೂಡ ನಾವು ಕಳೆದ ವರ್ಷ ಇತ್ತೀಚೆಗೆನೆ ಅಂದ್ರೆ ಇದೇ ವರ್ಷ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದೀವಿ. ಅದೇ ರೀತಿ ಇನ್ನೊಂದೆರಡು ಡಿಟೆಕ್ಷನ್ ಆಯ್ತಲ್ಲ ಅದ್ರ ಬಗ್ಗೆ ತುಮ್ಲು ಉದಯ್ ಕುಮಾರ್ ಅವರಿಂದ 1,20,000 ಅಮೌಂಟ್ನ ರಿಕವರಿ ಮಾಡಿದೆ ಜನವರಿಯಲ್ಲಿ. ಅದೇ ರೀತಿಯಾಗಿ ಎಕನಾಮಿಕ್ ಅಫೆನ್ಸಸ್ ಅಲ್ಲಿ ಚಿಟಿ ಕೇಸ್ ಅಲ್ಲಿ ರಿಕವರಿ ಮಾಡಿದೆ ಸರ್ ಮನೆ ಇದರಲ್ಲಿ. ಕೋವಿಡ್ ಟೈಮಲ್ಲಿ ಕೋವಿಡ್ ಡ್ರಗ್ಸ್ ಸಿಗ್ತದೆ ಅಂತೇಳಿ ಆನ್ಲೈನ್ ಕೊಡ್ತೀವಿ ಅಂತೇಳಿ ನಮ್ಮದೇ ಬೀದರ್ನ ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಕೂಡ ಹಣವನ್ನು ಇವ್ರಿಗೆ ಚೀಟರ್ಸ್ಗೆ ಹಾಕಿ ಮೋಸ ಹೋಗಿದ್ರು. ಅದನ್ನು ಕೂಡ ಬೆಂಗಳೂರಿಂದ ಅದರಲ್ಲಿ ಫಾರಿನರ್ ಆರೋಪಿ ಇದ್ದ, ಒಬ್ಬ ಆಫ್ರಿಕನ್ ಕೂಡ ಆರೋಪಿ ಇದ್ದ, ಆತನನ್ನು ಅರೆಸ್ಟ್ ಮಾಡಿ ಅದರಲ್ಲೂ ಕೂಡ ನಾವು ಅಕೌಂಟ್ ಫ್ರೀಸ್ ಮಾಡಿಸಿದ್ದೀವಿ. ಅದನ್ನು ಇನ್ನೂ ನಾವು ಏನು ಓನರ್ಸ್ಗೆ ಹಣ ಹಸ್ತಾಂತರ ಮಾಡಲಿಕ್ಕೆ ಸ್ವಲ್ಪ ಕಾನೂನು ತೊಡಕುಗಳಲ್ಲಿದೆ, ಅದು ಕೂಡ ಹತ್ತಿರದಲ್ಲೇ ನಾವು ಹಣವನ್ನು ಹಸ್ತಾಂತರ ಮಾಡ್ತೀವಿ. ಕೋವಿಡ್ ಡ್ರಗ್ಸ್ ಕೊಡ್ತೀವಿ ಅಂತೇಳಿ ಕೂಡ ಮೋಸ ಮಾಡಿದರು, ಆನ್ಲೈನ್ ಯಾವುದೋ ಒಂದು ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಸೊ ಅದು ಕೂಡ ನಾವು ಮಾಡಿದ್ದೀವಿ. ಸೊ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಈ ಓಟಿಪಿ ಶೇರಿಂಗ್ ಪ್ರಕರಣಗಳು ಲಾಸ್ಟ್ ಇಯರು ಅದರ ಹಿಂದಿನ ವರ್ಷ ಏನಾಗಿತ್ತು ಅದಕ್ಕೆ ಕಡಿಮೆ ಆಗಿದೆ. ಇದಕ್ಕೆ ಸಾಕಷ್ಟು ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ ಅನ್ನೋದು ಒಂದು ಇದೊಂದು ಉದಾಹರಣೆ ಹೇಳ್ಬೋದು. ಸೊ ಓಟಿಪಿ ಶೇರಿಂಗಲ್ಲಿ ಇತ್ತೀಚೆಗೆ ನಮಗೆ ಪ್ರಕರಣಗಳು ಕಡಿಮೆ ಆಗ್ತಾ ಇದೆ, ಬಟ್ ಸ್ಟಿಲ್ ದೇ ಆರ್ ಹ್ಯಾಪ್ನಿಂಗ್, ಇನ್ನೂ ಆಗ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ಜನರಲ್ಲಿ ಇನ್ನೂ ಅವೇರ್ನೆಸ್ ಬರಬೇಕು. ಯಾವುದೇ ಕಾರಣಕ್ಕೂ ಫೋನ್ ಮುಖಾಂತರ ಕೇಳೋದು ಅಥವಾ ಯಾವುದೋ ಒಂದು ವೆಬ್ಸೈಟಲ್ಲಿ ನಿಮಗೆ OLX ಕ್ವಿಕ್ಕರಲ್ಲಿ ಯಾವುದೋ ಬೈಕ್ ಇದೆ ಅಥವಾ ಕಾರ್ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ, ಇದು ಕೂಡ ಒಂದು ಹೊಸ ಒಂದು ಅಪರಾಧ ಮಾಡಲಿಕ್ಕೆ ಹೊಸ ಒಂದು ಮೋಡಸ್ ಅಂತ ಆಗಿದೆ. ಸೊ ನಿಮಗೆ ಕಡಿಮೆ ರೇಟಲ್ಲಿ ನೀವು 1,000 ಹಾಕಿ ನಿಮಗೆ ಬೈಕ್ ಸಿಗುತ್ತೆ ಅಂತೇಳಿ ಹಾಕ್ಸ್ಕೊಂಡ್ಬಿಡ್ತಾರೆ. ಇನಿಷಿಯಲಿ 1,000 ಹಾಕಿ ಆಮೇಲೆ ಅವ್ನು ಫೋನ್ ಸ್ವಿಚ್ ಆಫ್ ಅವ್ನು ಯಾರು ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಈ ರೀತಿ ಕೂಡ ಪ್ರಕರಣಗಳಾಗ್ತಾ ಇದೆ. ಸೊ ಅದು ಕೂಡ ತಿಳಿಬೇಕು. ಒಂದು ಜನ ತಿಳ್ಕೋಬೇಕಾಗಿರೋದು, ಯಾವುದು ದೇರ್ ಇಸ್ ನೋ ಫ್ರೀ ಲಂಚ್ ಅಂತಾರೆ, ಯಾವುದು ಫ್ರೀಯಾಗಿ ಸಿಗೋದಿಲ್ಲ, ಯಾವುದು ಕಡಿಮೆ ರೇಟಿಗೆ ಸಿಗಲ್ಲ. ಮಾರ್ಕೆಟಲ್ಲಿ ಏನು ರೇಟ್ ಇದೆ ಆ ರೇಟಿಗೆ ಸಿಗೋದು, ಯಾರಾದರೂ ನಿಮಗೆ ಕಡಿಮೆ ರೇಟಿಗೆ ಏನಾದರೂ ಸಿಗ್ತದೆ ಅಂದರೆ ಅಲ್ಲಿ ಏನೋ ಸ್ಕ್ಯಾಮ್ ಇದೆ ಅಂತ ನಾವು ಎಲ್ಲರೂ ತಿಳ್ಕೊಬೇಕು. ಯಾರು ಫ್ರೀಯಾಗಿ ಯಾರು ಊಟ ಕೊಡಲ್ಲ, 1 ರೂಪಾಯಿ ಯಾರು ಕೊಡಲ್ಲ, ಯಾರಾದರೂ ಕೊಡ್ತೀರಾ, ಕೊಡೋದಿಲ್ಲ. ಸೊ ಅದೇ ರೀತಿ ಯಾವುದು ಫ್ರೀಯಾಗಿ ಸಿಗೋದಿಲ್ಲ, ಕಡಿಮೆ ರೇಟಿಗೆ ಸಿಗೋದಿಲ್ಲ. ಇದನ್ನು ತಿಳ್ಕೊಂಡ್ರೆ ನೀವು ಈ ಒಂದು ಮೋಸಗಾರರಿಂದ ದೂರ ಇರಬಹುದು ಅಂತ ನಾನು ಹೇಳ್ತೀನಿ. ಸರ್ ರಾತ್ರಿ ಡಿಜಿಟಲ್ ಪೊಲೀಸ್ ಪಾಯಿಂಟ್, ಸರ್ ರಾತ್ರಿ ಡಿಜಿಟಲ್ ಪೊಲೀಸ್ ಪಾಯಿಂಟ್ ಎಲ್ಲ ಕಡೆ ಆಗಿಲ್ಲ, ಪೊಲೀಸ್ ಪಾಯಿಂಟ್ ಗಸ್ತು ರಾತ್ರಿ, ಇನ್ನು ಕೆಲವು ಕಡೆ ಡೈರಿ ಉಳ್ಕೊಂಡಿದೆ. ಡಿಜಿಟಲೀಕರಣ, ಡಿಜಿಟಲೀಕರಣ ಬುತ್ತಿ ಬಸವಣ್ಣ ಮಂದಿರ ಕಂಟ್ರಾಂಡ್ ರಸ್ತೆ ಚಿದ್ರಿ ಬೀದಿ ಇ ಪೀಟ್ ವ್ಯವಸ್ಥೆ,
ಅದು ಈಗ ಇಡೀ ರಾಜ್ಯದಲ್ಲಿ ಆಗೋದಿದೆ. ಹತ್ತಿರದಲ್ಲೇ ನಮ್ಮ ಮುಖ್ಯ ಪ್ರಧಾನ ಕಚೇರಿಯಿಂದ ಇದರ ಕುರಿತು ಸಾಕಷ್ಟು ಈಗಾಗಲೇ ಪ್ರೊಸೆಸ್ ಇದೆ, ನಡೀತಾ ಇದೆ. ಸುಬಾಹು ಅಂತ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪೊಲೀಸ್ ಠಾಣೆ ಇದರಲ್ಲಿ ಇಂಡಿವಿಜುವಲ್ ಆಗಿ ಮಾಡಿದ್ರು ಇನಿಷಿಯಲಿ ಈ ಬಿಟ್ ವ್ಯವಸ್ಥೆ. ಅದು ಇಡೀ ರಾಜ್ಯಕ್ಕೆ ಒಂದೇ ಒಂದು ಸಿಸ್ಟಮ್ ರೀತಿಯಲ್ಲಿ ಹತ್ತಿರದಲ್ಲೇ ಆಗೋದಿದೆ. ಈಗಾಗಲೇ ನಮ್ಮ ಪೊಲೀಸ್ ಕಂಟ್ರೋಲ್ ಕಂಪ್ಯೂಟರ್ ವಿಂಗ್ ಅಂತ ಒಂದು ಎ ಡಿ ಜಿ ಪಿ ಅದಕ್ಕೆ ಇನ್ಚಾರ್ಜ್ ಇದ್ದಾರೆ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು. ಅವರು ಇತ್ತೀಚೆಗೆ 2 ದಿನದಿಂದನೇ ನಮ್ಮೊಂದಿಗೆ ಎಲ್ಲ ವಿ ಸಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ನಮ್ಮಿಂದ ಪಡ್ಕೊಂಡಿದ್ದಾರೆ. ಮುಂದೆ ಒಂದು 2-3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಇ ಬಿಟ್ ವ್ಯವಸ್ಥೆ ಜಾರಿ ಆಗೋದು ಇನ್ನೊಂದು ಸರ್, ಗಣ್ಯರ ಹೆಸರು ಮೇಲೆ ಈಗ ಎಂ ಎಲ್ ಸಿ ಅರವಿಂದ್ ಕುಮಾರ್ ಅರಳಿ ಹೆಸರು ಮೇಲೆ ಫೇಸ್ಬುಕ್ ಆಯಿತು, ಈಗ ಡೈರೆಕ್ಟಾಗಿ ಆನ್ಲೈನ್ ಫೋನ್ ಮುಖಾಂತರ ಇಂಟರ್ನ್ಯಾಷನಲ್ ಕಾಲ್ ಮುಖಾಂತರ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ ಬೀದರ್ನಲ್ಲಿ. ಅದು ಕೂಡ ಗಮನಕ್ಕೆ ಬಂದಿದೆ ಸರ್, ನಮ್ಮ ಗಮನಕ್ಕೆ ಅದರಲ್ಲೂ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ರೀತಿ ಬ್ಲ್ಯಾಕ್ ಮೇಲ್ ಇಂಟರ್ನ್ಯಾಷನಲ್ ಕಾಲ್ಸ್ ಮುಖಾಂತರ ಮಾಡಿರೋದು ನಮ್ಮಲ್ಲಿ ಪ್ರಕರಣ ಯಾವುದು ಇತ್ತೀಚೆಗೆ ರಿಜಿಸ್ಟರ್ ಅಂತೂ ಆಗಿಲ್ಲ, ಪೊಲೀಸ್ ಠಾಣೆಯಲ್ಲಿ ಬಂದು ಯಾವುದು ಪ್ರಕರಣ ದಾಖಲಾಗಿಲ್ಲ. ಆ ಥರದ್ದು ಯಾವುದಾದ್ರೂ ಇದ್ರೆ ಮಾಹಿತಿ ಬಂದ್ರೆ ನಾವು ಪ್ರಕರಣ ದಾಖಲಿಸ್ಕೊಂಡು ಅದನ್ನು ಪತ್ತೆ ಮಾಡ್ಲಿಕ್ಕೆ ಬೀದರ್ನ ಡಿಎಫ್ಒ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಈಗ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಸಪ್ರೇಟ್ ಆಗಿದೆ. ಸುನಿಲ್ ಕುಮಾರ್ ಚಿದ್ರಿ ಡಿಎಫ್ಒ ಅವರು ಒರಿಸ್ಸಾಕ್ ಡ್ಯೂಟಿ ಇದೆ, ಬೀದರ್ದಲ್ಲಿ ಮನೆ ಕಟ್ಟಿದ್ದಾರೆ, ಅವ್ರಿಗೆ ಕೂಡ ಥ್ರೆಟ್ನಿಂಗ್ ಕಾಲ್ಸ್ ಹೋಗಿದೆ ಈ ಥರ ಅಂತ ಅವ್ರಿಗೆ ಫೋನ್ ನಂಬರ್ ಸಿಕ್ಕಿದೆ. ಅಲ್ಲಿ ಸ್ಥಳೀಯ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡಿರಬಹುದು, ಅಲ್ಲಿ ಮಾಡಿದ್ರೆ ಅಲ್ಲಿನ ಪೊಲೀಸರು ಬೀದರ್ದಿಂದ ಹೋಗಿದೆ ಅಂತ ಹೇಳ್ತಾರೆ, ಬೀದರ್ದಿಂದ ಮಾತಾಡಿದಾರೆ ಅಂತ ಹೇಳಿದಾರೆ ಅವರು ಬೀದರ್ದಿಂದ. ನಾನು ಏನ್ ಹೇಳ್ತಾ ಇದ್ದೀನಿ, ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಪೊಲೀಸರು ತನಿಖೆ ಮಾಡ್ಬೇಕಾಗತ್ತೆ. ಈಗ ಅವರು ಒಡಿಶಾದಲ್ಲಿ ಇದ್ದಾರೆ ಅಂತಂದ್ರೆ ಒಡಿಶಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಯರ್ ಬೈ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅವರು ತನಿಖೆ ಮಾಡ್ತಾರೆ. ಆರೋಪಿ ಎಲ್ಲಿಯವರೇ ಆಗ್ಲಿ, ಈಗ ಬೀದರ್ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾದ್ರೆ ಆರೋಪಿ ಎಲ್ಲಿಯವನೇ ಆಗ್ಲಿ ನಾವೇ ತನಿಖೆಯನ್ನು ಅದನ್ನ ಮುಂದುವರಿಸಿ ನಾವೇ ಮಾಡ್ತೀವಿ. ಅವರೊಂದಿಗೆ ತಗೊಂಡು ನಾವು ಬ್ಯಾಂಕ್ಗಳೊಂದಿಗೆ ಮತ್ತೊಂದು ಮೀಟಿಂಗ್ ಮಾಡಿ ಎಲ್ಲ ಕಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಬ್ಯಾಂಕ್ ಅವ್ರಿಗೆ ಬಿಟ್ಟಿದ್ದ ವಿಚಾರ, ಸೊ ಎಲ್ಲದನ್ನು ನಾವು ಕಂಪಲ್ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ RBI ಕೆಲವೊಂದು ಗೈಡ್ಲೈನ್ಸ್ ಇರ್ತದೆ, ಅದ್ರ ಪ್ರಕಾರ ಬ್ಯಾಂಕ್ ಅವರು ಕ್ರಮ ಜರುಗಿಸ್ತಾರೆ. ಈ ಬೀಟ್ ಅಂದ್ರೆ ಈಗ ನಾವು ಬೀಟ್ ಅನ್ನ ಏನಾಗ್ಬೋದು ವ್ಯವಸ್ಥೆಯಲ್ಲಿ ಅಲ್ಲೊಂದು ಬಾರಿ ಇನ್ಸ್ಪೆಕ್ಟರ್ಸ್ ಅಥವಾ ಸಬ್ ಇನ್ಸ್ಪೆಕ್ಟರ್ಸ್ ಕೆಲವರಿಗೆ ಒಂದು ರೂಟ್ ಅನ್ನ ಅಥವಾ ಒಂದು ಪಾಯಿಂಟ್ಸ್ ಅನ್ನ ಫಿಕ್ಸ್ ಮಾಡಿ ಕಳಿಸ್ತಾರೆ, ಆದ್ರೆ ಅವ್ರು ಹೋಗಿರಲ್ಲ ಅಂತ ಸಾಕಷ್ಟು ಬಾರಿ ಕಂಪ್ಲೇಂಟ್ ಬರ್ತದೆ ಸಿಬ್ಬಂದಿ. ಹೌದು, ಅದು ಆನ್ಲೈನ್ ಅವ್ರಿಗೆ ಆಪ್ ಇರ್ತದೆ, ಅವರು ಹೋಗಿದ್ದು GPS ಲೊಕೇಶನ್ ಇಮಿಡಿಯೇಟ್ ಆಗಿ ಅದರಲ್ಲಿ ಲಾಗ್ ಆಗುತ್ತೆ. ಅಂದ್ರೆ ಈ ಒಂದು ಪಾಯಿಂಟ್ ಈಗ ನಮ್ದು ಕ್ಲಾಸಿಕ್ ಡಬಲ್ಸ್ ಅಥವಾ ಒಂದು ಪಾಯಿಂಟ್ ಇಟ್ಟಿದ್ದಾರೆ ಅಥವಾ ಅಂತ ಹೇಳಿದ್ದಾರೆ ಅಂದ್ರೆ ಆ ಪಾಯಿಂಟ್ ಹೋಗಿದಾರಾ ಇಲ್ವಾ ಅಂತ ಅವ್ರು ಹೋದ ತಕ್ಷಣ ಅವ್ರದ್ದು ಇಂಟರ್ನೆಟ್ GPS ಲೊಕೇಶನ್ ಮುಖಾಂತರ ಅಲ್ಲಿ ಲಾಗ್ ಆಗುತ್ತೆ, ಅವ್ರು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಅಲ್ಲಿ PSI ಅಥವಾ ಇನ್ಸ್ಪೆಕ್ಟರ್ಗೆ ಅವ್ರು ಬೆಳಿಗ್ಗೆ ನೋಡಿದಾಗ ಎಲ್ಲರೂ ಆಯಾ ಪಾಯಿಂಟ್ ಕವರ್ ಮಾಡಿದಾರ, ಅವ್ರಿಗೆ ಕೊಟ್ಟಿರೋ ಡ್ಯೂಟಿಯನ್ನ ಅವರು ಜವಾಬ್ದಾರಿಯಿಂದ ನಿಭಾಯಿಸಿದಾರ ಇಲ್ವಾ ಅಂತ ಗೊತ್ತಿಲ್ಲ. ಇದು ರಾಜ್ಯಾದ್ಯಂತ ಮಾಡಲು ಪ್ರಯತ್ನ ನಡೀತಾ ಇದೆ, ಹತ್ತಿರದಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ಕೆನಾಟ್ ಗಿವ್ ಎಕ್ಸಾಕ್ಟ್ ಡೇಟ್ಸ್ ಅಥವಾ ಟೈಮ್ ಲೈನ್ ಕೊಡ್ಲಿಕ್ಕಾಗಲ್ಲ, ಒಂದು 3-4 ತಿಂಗಳಲ್ಲಂತೂ ಆಗ್ಬೋದು. ನಮ್ಮ DG ಸರ್ ಇದನ್ನ ಕ್ಲೋಸ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಹತ್ತಿರದಲ್ಲೇ ಆಗುತ್ತೆ. ಸರ್, ಈಗ ಇರ್ತಕ್ಕಂಥ CC ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ, ಹಾಗಾಗಿ ಅಪರಾಧ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಅಂತ ಸರ್, ಎಷ್ಟಿದೆ ಸರ್ ಟೋಟಲ್ ನಮ್ಮಲ್ಲಿ ಈಗ CC ಕ್ಯಾಮ್ರಾಗಳು? ಟೋಟಲ್ 1811 CCTV ವರ್ಕಿಂಗ್ ಕಂಡೀಷನ್ ಇದ್ದಾವೆ. ಡಿಸ್ಟ್ರಿಕ್ಟಲ್ಲ ಸರ್ ಇದು? ಹಾಂ, ಡಿಸ್ಟ್ರಿಕ್ಟ್ ಮಾಡಿ. ಟೋಟಲ್ ಎಷ್ಟಿರೋ ಸರ್? ಟೋಟಲ್ ಎಷ್ಟಿರೋದು? 1811 ಕೂಡ ಇಲ್ಲಿ ಬಹಳ ಒಂದು ಕಾರಣೀಭೂತರಾಗಿದ್ದಾರೆ. ಈ ಕಡೆ ಮುಖ ಅಂತ ನೋಡಿ. ಸರ್ ಒಂದು ಓಕೆ ಸರ್, ಬಂಗಾರ ಬಂದಿ ಬೋರ್ಡು
ಅಮೂಲ್ ಸರ್ ಜಾಸ್ತಿನೇ ಬಂದ भैया 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 साइड से उधर ही रहो उधर उधर भैया ನೋಡಿ ಸಾರ್ವಜನಿಕರು ನಿಮ್ಮೇನು ಗೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತೆ ದುಡ್ಡನ್ನು ಕ್ಯಾರಿ ಮಾಡಿದ್ರೆ ಹುಷಾರಾಗಿ ತಗೊಂಡು ಹೋಗಿ ಹೊಸೋ ಕಲ್ಯಾಣ 24/21 ಪ್ಲಸ್ ಆಯ್ತಾ ಹೊಸೋ ಕಲ್ಯಾಣ 33/21 ದೂರ ಇಲ್ಲ ತಾಂಪ ನೀವಣ ಏ ನೋಡಿ ನೀವು ನಮ್ಮ ಆಫೀಸ್ ಅಷ್ಟೇ ನೆಕ್ಸ್ಟ್ ನಾಸಿರ್ ಎಲ್ಲ ಪೇಪರ್ ವರ್ಕ್ ಆಗಿದೆಲ್ಲ ಪೇಪರ್ ವರ್ಕ್ ಆಗಿದೆ ನೋಡಿ ಲಾರಿ ಕಾದನ್ ಆಗಿದ್ದು ನಿಚೆ ಸ್ಮೈಲಿಂಗ್ ಜೋರೆ ಸರ್ಕಾರ ಅಂದ್ರೆ ಕೆಳಗಿರ್ತಾರ ಸರ್ ಅವನಂತೂ ಮಾಡ್ಕೊಂಡಿರ್ತಾನೆ ಆಮೇಲೆ ತಿರುಗಿ ಮಾಡಿದ್ರೆ ಕರೆಸಿರ್ತ ಹೌದಲ್ಲ ಸರ್ ಹೌದು ಒಣ ಹಂಗೆ ಇರ್ತದೆ ಸರ್ ಹಂಗೆ ಈಗ ಕಳ್ಳ ಹೌದು ಅವ್ ಮಾರಿರ್ತಾನೆ ಮತ್ತೆ ಅದನ್ನ ಮಾರಿದ್ದು ಮಾಡಿದ್ರೆ ಹಂಗ ನೆಕ್ಸ್ಟ್ ಪಾಲ್ಕಿ ಉಪವಾಗ ಯಾಕೆ ಸರ್ ನೆಕ್ಸ್ಟ್ ಶ್ರೀಕಾಂತ ನೀವು ಮೈಕ್ ಕೂಡ ಕೈಯಲ್ಲಿ ಪಾರ್ಟಿಂಗ್ ನೀವು ಕರಿಬೇಕು ನಿಮ್ಮ ಕಡೆ ಬಿದರ್ದು ಕಿಲ್ಲ ಮನೆ ಹೌದಾ
ಸರ್ ಇಲ್ಲ ರೊಕ್ಕ ಇದ್ರೆ ಜಾಸ್ತಿ ಇದೆ ಅನ್ಸ್ಬೋದು ಮೀನಾಕ್ಷಿ ಕೊಡಪ್ಪಳಿ ಅಮೌಂಟ್ ಸರ್ ಅಮೌಂಟ್ ಕೊಡಿ ಮಾ ದುಡ್ಡು ಅಲ್ಲಿದೆ ಸರ್ ಮೊಬೈಲ್ ನೋಡಿ ಎರಡು ಮೊಬೈಲ್ ಒಟ್ಟು ಒಟ್ಟು 12 ಲಕ್ಷ ಸರ್ ಮೊಬೈಲ್ ಮೊಬೈಲ್ ಅವರು ಹೌದು ಲಕ್ಕಿ ಇದ್ರಿ ಫುಲ್ ಲಕ್ಕಿ ಇದ್ರಿ ಲಕ್ಕಿ ಏನೋ ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಸರ್ ಅಷ್ಟೇ ಹಿಡಿ ಕೈ ಹಿಡಿಯಪ್ಪ ಗ್ರಾಮೀಣ ನೋಡ್ತಾ ರೂರಲ್ ಸರ್ 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 ಒನ್ ಸೆಕೆಂಡ್ ರೂರಲ್ ಠಾಣದ ರೂರಲ್ ಗ್ರಾಮೀಣ ಸರ್ ಥ್ಯಾಂಕ್ ಯು ರಘುಪತಿ ಬಂದ್ರ ನೀವು ಏನ್ ನಿಮ್ಮ ಹೆಸರು ತಂದೆ ಮುಂದುವರೆ ಆ ಕಡೆ ಕಡೆ ಸರ್ ಸರ್ ಹಾಗೆ ಇಲ್ಲ ಸರ್ ಇನ್ನೊಂದು ಶ್ರೀಕಾಂತ್ ಶ್ರೀಕಾಂತ್ 104 140 ಮದನ ಮದನ ಪ್ರವೀಣ್ ಮದನ ಪ್ರವೀಣ್ ಕುಮಾರ್ ಸರಿ ಇಲ್ಲ ತಿಳಿ ಬಂದು ಕೇಸು ಮೊಬೈಲ್ ವೇರ ಬಂದಿಲ್ಲ ಆಯ್ತು ಅವ್ರಿಗೆ ತಕೊಂಡು ಅದೇ ತಗೊಬಿಡಿ ಅಣ್ಣ ಹೋಗಿ ಹುಷಾರು ಮತ್ತೆ ಹುಷಾರು ಗಾಂಧಿ ಲಿಸ್ಟ್ ಇದೆಯಾ ಅಂದ್ರೆ ಹೇಳಿ ಒಂದೊಂದು ನೆಕ್ಸ್ಟ್ ಮಹಮ್ಮದ್ ಕಲೀಂ ಮಹಮ್ಮದ್ ಕಲೀಂ ಯಾರು ನೆಕ್ಸ್ಟ್ ಹ
57 ಮಲ್ಲಿಕಾರ್ಜುನ 27 ಯಾರ ನಿಮ್ಮ ಅಮ್ಮ ಹೆಂಗತಿ ಅನಿತಾ ಪಟ್ ಅನಿತಾ ಪಟ್ಲ ಅದೆಷ್ಟದ ಸರ್ ಬಂಗಾರ ಯಾರ್ದಿದ ಸುಮಿತ್ ನಿಮ್ದ ಸುಮಿತ್ ಅಲ್ಲಿಂದ ಸ್ಟಾರ್ಟ್ ಎಲ್ಲ ಹುಷಾರಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಅಲ್ಲಿ ಬಿಟ್ಟು ಹೋಗ್ಬಿಟ್ರೆ ಇದೇ ರೀತಿ ನಮ್ಮಲ್ಲಿ ಬಹಳ ಆಗ್ತಾ ಇದೆ. ಒಂಬತ್ತಿದ್ರೆ ಹೇಳ್ಬೇಕು ನಮ್ಗೆ ಮುಂದೆ ಎಲ್ಲ ಗಾಡಿಗಳು ಕೀ ಇಲ್ಲ ಬನ್ನಿ 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 ಸರ್ ಅಲ್ಲಿ ಕಾಲ ಸರ್ ಸರ್ ಇನ್ಸ್ಪೆಕ್ಟರ್ ಡಿ ಕೊಡಿ ಕೊಡಿ ಸರ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಕೊಡಿ ರೈಟ್ ಸರ್ ಓಕೆ ಬರಿ ಸರ್ ಗುಮ್ನಾಬಾದ್ ಡಿ ಎಸ್ ಪಿ ಅವರು ಗುಮ್ನಾಬಾದ್ ಸಬ್ ಡಿವಿಜನ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸರ್ ಧನ್ಯವಾದ ಸರ್ ನೀವು ಅವ್ರ ಜೊತೆ ನಿಂತ್ಕೊಳ್ಳಿ ಸರ್ ಅಲ್ಲೇ ಹೋರಿ ಕಾರ್ ಬರ್ತದೆ ಹಾ ಅಧ್ಯಕ್ಷರು ಇರ್ಬೋದು ಮತ್ತೆ ಎಲ್ಲಾ ತಾಲೂಕುಗಳ ಪ್ರಾಯ
ಕರ್ನಾಟಕ ರಾಜ್ಯ ಸರ್ಕಾರ ಸಂಘದ ಏನು ಪೇಪರ್ ಯಾರು
ಮುಕ್ತಾಯವಾಗುತ್ತವೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.